ஸ்ரீகுருப்போ நமஹ. ஸ்ரீ பரமகுருப்போ நமஹ. ஸ்ரீமத் ஆனந்த தீர்த்த பகவத் பாதாச்சாரிய குருப்போ நமஹ. ஹரி ஓம், ஹரி ஓம், ஹரி ஓம். நாராயணாய பரிபூர்ண குணாண்டமாய விஸ்வோதய ஸ்திதிரையோ நீதி பிரதாய ஞானப்பிரதாய விபுதாசுர சௌக்கிய துக்க சத்காரணாய விதத்தாய நமோ நமஸ்தே. அப்ரம் பங்கரயிதம் அஜடம் விமலம் சதா ஆனந்த தீர்த்தமதலம் பஜே தாபத்ரயாபகம் வித்யாபீட விதாதாரம் வித்யா வாரிதி சந்திரம் வித்யார்த்தி வத்சலம் வந்தே மகாமஹிம சத்குரும். ஹரி ஓம். ಶಾಸ್ತ್ರವು ನಮಗೆ ಅನೇಕ ವಿಧವಾದಂತಹ ವ್ರತಗಳ ಅನುಷ್ಠಾನವನ್ನು, ಆಚರಣೆಯನ್ನು ತಿಳಿಸಿದೆ. ಆ ವ್ರತಗಳ ಅನುಷ್ಠಾನದಿಂದ, ಆಚರಣೆಯಿಂದಾಗಿ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಮಗೆ ತಿಳಿಸಿದಂತಹ ವ್ರತಗಳು, ಅನುಷ್ಠಾನಗಳು. ಅದನ್ನು ಆಚರಣೆ ಮಾಡುವುದರಿಂದ ಪಾಪವೂ ಪರಿಹಾರವಾಗತ್ತೆ, ಪುಣ್ಯದ ಸಂಪಾದನೆಯೂ ಆಗತ್ತೆ. ಆ ಕಾರಣಕ್ಕಾಗಿ ಶಾಸ್ತ್ರ ನಮಗೆ ವ್ರತಗಳನ್ನು ಆಚರಣೆ ಮಾಡಲಿಕ್ಕೆ ಹೇಳಿದ್ದು. ಈ ವ್ರತಗಳನ್ನು ನಾವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ಆಚರಣೆ ಮಾಡ್ತೇವೋ ಅಷ್ಟು ಫಲ ನಮ್ಮದಾಗತ್ತೆ, ಅಷ್ಟು ವಿಶೇಷವಾದಂತಹ ಫಲವನ್ನು ನಾವು ಪಡ್ಕೊಳ್ತೀವಿ. ಹಾಗಾಗಿ ನಾವು ಪ್ರತಿಯೊಂದು ವ್ರತಗಳನ್ನು ಅಗದಿ ಭಕ್ತಿ ಶ್ರದ್ಧೆ ಪೂರ್ವಕವಾಗಿ ನಾವು ಆ ವ್ರತಗಳನ್ನು ಆಚರಣೆ ಮಾಡಬೇಕು ಎಂಬುದು ಶಾಸ್ತ್ರದ ಸಂದೇಶ. ಶಾಸ್ತ್ರವು ನಮಗೆ ಆಜ್ಞೆ ಮಾಡಿದೆ. ಶಾಸ್ತ್ರದಲ್ಲಿ ಬಹಳಷ್ಟು ವ್ರತಗಳನ್ನು ತಿಳಿಸಿದ್ದಾರೆ. ಉದಾಹರಣೆಗೆ ತಿಳಿಯುವುದಾದರೆ ವರಮಹಾಲಕ್ಷ್ಮಿ ವ್ರತವನ್ನು ತಿಳಿಸಿದ್ದಾರೆ, ಜ್ಯೇಷ್ಠಾದೇವಿ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಈ ರೀತಿಯಾಗಿ ಹಲವಾರು ವ್ರತಗಳನ್ನು ತಿಳಿಸಿದ್ದಾರೆ. ಆ ವ್ರತಗಳಲ್ಲಿ ನಮಗೆ ತಿಳಿಯುವುದಕ್ಕಾಗಿ, ಆ ವ್ರತದ ಮಹಿಮೆಯನ್ನು ತಿಳಿಯುವುದಕ್ಕಾಗಿ ಕಥಾಭಾಗವನ್ನು ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಹಾಗಾಗಿ ಅದು ಬಹಳ ಮಹತ್ತರವಾದಂತಹ ಸಂಗತಿ. ಇಂದು ನಾವು ಆಚರಣೆ ಮಾಡಬೇಕಾದಂತಹ, ಸ್ತ್ರೀಯರು ಆಚರಣೆ ಮಾಡಬೇಕಾದಂತಹ ಒಂದು ವ್ರತ ಏನು ಅಂತಂದ್ರೆ ಅದು ಋಷಿಪಂಚಮಿ ವ್ರತ. ಆ ಋಷಿಪಂಚಮಿ ವ್ರತವನ್ನು ಆಚರಣೆ ಮಾಡೋದ್ರಿಂದಾಗಿ ಅವರಲ್ಲಿ ಅವರಿಗಿರುವಂತಹ ದೋಷಗಳ, ಪಾಪದ ಎಲ್ಲ ವಿಧವಾದಂತಹ ಪಾಪಗಳ ಪರಿಹಾರವಾಗುತ್ತದೆ ಅಂತಂದು ಶಾಸ್ತ್ರ ತಿಳಿಸ್ತದೆ. ಈ ಋಷಪಂಚಮಿಯನ್ನು ಆಚರಣೆ ಮಾಡುವಾಗಲೂ ಕೂಡ ಶಾಸ್ತ್ರವು ತಿಳಿಸಿದಂತೆ ಭಕ್ತಿ ಶ್ರದ್ಧೆ ಅಂತ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು. ಆಗಲೇನೆ ಅದನ್ನು ಆಚರಣೆ ಮಾಡುವುದರಿಂದ ಈ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗಿ ಪುಣ್ಯವು ಲಭಿಸಲು ಸಾಧ್ಯವಿದೆ. ಶಾಸ್ತ್ರದಲ್ಲಿ ತಿಳಿಸಿದಂತೆ, ಆ ಋಷಿಪಂಚಮಿ ವ್ರತದಲ್ಲಿ ತಿಳಿಸಿದಂತೆ ವೇದವ್ಯಾಸ ದೇವರನ್ನ ಹಾಗೂ ಅಲ್ಲಿ ಪೂಜಿತರಾದಂತಹ ಸಪ್ತ ಋಷಿಗಳನ್ನು ಹಾಗೂ ಅರುಂಧತಿಯನ್ನು ನಮಸ್ಕಾರ ಮಾಡಿ ಕಥಾಭಾಗವನ್ನು ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಿಮಾಲಯದ ಹತ್ತಿರದಲ್ಲಿ ನೈಮಿಷಾರಣ್ಯದಲ್ಲಿ ಸೂತಾಚಾರ್ಯರು ಶೌನಕಾದಿ ಋಷಿಗಳನ್ನು ಕುರಿತುಕೊಂಡು ಬ್ರಹ್ಮಾಂಡ ಪುರಾಣವನ್ನು ಉಪದೇಶ ಮಾಡ್ತಾ ಇರ್ತಾರೆ. ಆ ಬ್ರಹ್ಮಾಂಡ ಪುರಾಣವನ್ನು ಉಪದೇಶ ಮಾಡ್ತಿರಬೇಕಾದಾಗ ಹಲವಾರು ವಿಷಯಗಳನ್ನು ಉಪದೇಶ ಮಾಡಿ ಆಮೇಲೆ ಒಂದು ವಿಷಯವನ್ನು ಪ್ರಸ್ತಾವ ಮಾಡ್ತಾರೆ. ಒಂದು ವಿಷಯದ ಬಗ್ಗೆ ತಿಳಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ಶೀತಾಶ್ವ ಎನ್ನುವಂತಹ ಒಬ್ಬ ರಾಜ, ಆ ರಾಜ ಬ್ರಹ್ಮದೇವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ. ಸ್ವಾಮಿ, ಅನೇಕ ವ್ರತಗಳನ್ನು ನನಗೆ ನೀವು ಉಪದೇಶ ಮಾಡಿದಿರಿ, ಆದ್ರೆ ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡುವಂತ ಒಂದು ವ್ರತದ ಉಪದೇಶವನ್ನು ನನಗೆ ನೀವು ಮಾಡಬೇಕು ಅಂತ ಹೇಳಿದಾಗ ಹಾಗೆ ಆಗಲಿ ಎಂದು ಬ್ರಹ್ಮದೇವರು ಒಪ್ಪಿಕೊಂಡು ಆ ವ್ರತವನ್ನ ಉಪದೇಶ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಋಷಿಪಂಚಮಿ ಎನ್ನುವಂತಹ ಒಂದು ಶ್ರೇಷ್ಠವಾದಂತಹ ವ್ರತವಿದೆ. ಅದು ಎಲ್ಲಾ ಪಾಪಗಳನ್ನು ನಾಶಗೊಳಿಸುವಂತಹ ಪ್ರಸಿದ್ಧವಾದಂತಹ ವ್ರತ. ಅದನ್ನು ನಾನು ನಿನಗೆ ಉಪದೇಶ ಮಾಡ್ತೀನಿ, ಅದನ್ನ ಕೇಳು. ಅದನ್ನ ಕೇಳುವುದರಿಂದಾಗಿ ಎಲ್ಲಾ ಪಾಪಗಳ ಪರಿಹಾರವಾಗುವುದಷ್ಟೇ ಅಲ್ಲದೇನೆ ಸರ್ವಥಾ ನರಕದ ದರ್ಶನ ಆಗುವುದಿಲ್ಲ ಎಂಬುದಾಗಿ ಬ್ರಹ್ಮದೇವರು ಆತನಿಗೆ ಹೇಳ್ತಾರೆ. ಕಥೆ ಏನು? ಬ್ರಹ್ಮದೇವರು ಹೇಳುವಂತಹ, ಶೀತಾಶ್ವನಿಗೆ ಬ್ರಹ್ಮದೇವರು ಹೇಳುವಂತಹ ಕಥೆ ಏನು ಅಂತಂದರೆ, ಉತ್ತಂಕ ಉತ್ತಂಕ ಎನ್ನುವಂತಹ ಒಬ್ಬ ಬ್ರಾಹ್ಮಣ, ಅವನ ಹೆಂಡತಿ ಸುಶೀಲೆ ಎಂಬುದಾಗಿ ಅವಳ ಹೆಸರು. ಆ ಇಬ್ಬರಿಗೂ ಸುವಿಭೂಷಣ ಎನ್ನುವಂತಹ ಒಬ್ಬ ಮಗನಿದ್ದ. ಆ ಮಗ ಎಷ್ಟು ಪ್ರಾವೀಣ್ಯವನ್ನು ಪಡ್ಕೊಂಡಿದ್ದ ಅನ್ನೋದನ್ನು ತಿಳಿಸ್ತಾರೆ. ಕ್ರಮ, ಶಿಕ್ಷ, ವ್ಯಾಕರಣ, ಜ್ಯೋತಿಷ್ಯ ಇತ್ಯಾದಿ ಎಲ್ಲ ವೇದಾಂಗಗಳನ್ನು ಭಾರಿ ಅಧ್ಯಯನ ಮಾಡಿದಂತಹ ವ್ಯಕ್ತಿ, ಭಾರಿ ಪ್ರವೀಣನಾದಂತಹ ವ್ಯಕ್ತಿ ಅವನು ಉತ್ತಂಕನ ಮಗ. ಅದೇ ರೀತಿಯಾಗಿ
ಅವನಿಗೆ ಉತ್ತಂಕನಿಗೆ ಒಬ್ಬಳು ಹೆಣ್ಣು ಮಗಳು ಇದ್ದು ಭಾರಿ ಸಾಧ್ವಿ, ವಿಷ್ಣು ಭಕ್ತಿಯನ್ನು ಮಾಡುವಂತವಳು, ಸದಾಚಾರಿ ಆದವಳು, ವ್ರತಗಳನ್ನ ಶ್ರದ್ಧೆಯಿಂದ ಮಾಡುವಂತಹವಳು, ಅಂತವಳನ್ನ ಆ ಉತ್ತಂಕ ಎನ್ನುವಂತಹ ಬ್ರಾಹ್ಮಣನು, ಅವನು ತನಗೆ ಸಮಾನನಾದಂತಹ ವಿದ್ಯೆಯಲ್ಲಿ ತನಗೆ ಸಮಾನನಾದಂತಹ ಒಬ್ಬ ಶ್ರೇಷ್ಠನಾದಂತಹ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡ್ತಾಳೆ. ಅವರು ಮದುವೆ ಆದ್ಮೇಲೆ ತಮ್ಮ ಊರಿಗೆ ಹೋಗಿ ಸುಖವಾಗಿರ್ತಾರೆ. ಏನೋ ದುರ್ದೈವದಿಂದ ಅವಳ ಅದೃಷ್ಟ ಏನಿತ್ತೋ ಏನೋ ಗೊತ್ತಿಲ್ಲ, ಶೀಘ್ರದಲ್ಲಿಯೇನೆ ಅವಳು ವಿಧವೆ ಆಗಿಬಿಡ್ತಾಳೆ. ಆ ಬ್ರಾಹ್ಮಣ ಮದುವೆ ಆದಂತಹ ಅವಳ ಗಂಡ ಅವನು ತೀರಿ ಹೋಗ್ಬಿಡ್ತಾನೆ, ಅವರು ವಿಧವೆ ಆಗಿಬಿಡ್ತಾಳೆ. ವಿಧವೆ ಆದ ಮೇಲೆ ಈ ವಿಷಯ ಆ ಉತ್ತಂಕನಿಗೆ ಗೊತ್ತಾಗ್ತದೆ, ಬಹಳ ಖೇದ ಆಗತ್ತೆ, ಮನಸ್ಸಿಗೆ ಬಹಳ ನೊಂದ್ಕೊಂಡ್ಬಿಡ್ತಾನೆ, ದುಃಖ ಆಗ್ತದೆ. ಏನು ಮಾಡಬೇಕು ಅಂತ ಉಪಾಯ ತೋಚದೇನೆ ಅವಳ ಮಗ ಮಗಳನ್ನ ತಾನು ಮನೆಯಲ್ಲಿ ಕರೆದುಕೊಂಡು ಇಟ್ಕೊಂಡ್ಬಿಡ್ತಾನೆ. ಮನೆಯಲ್ಲಿದ್ದಾಗ ಅವಳು ಆ ವಿಧವಾ ಸ್ತ್ರೀಯರು ಆಚರಣೆ ಮಾಡದಂತಹ ಎಲ್ಲ ವಿಧವಾದಂತಹ ಆಚರಣೆಯನ್ನ ತಾನು ಅಲ್ಲಿ ಮನೆಯಲ್ಲೇ ಮಾಡ್ತಿದ್ಲು, ತಂದೆಯ ಮನೆಯಲ್ಲಿ ಇದ್ದುಕೊಂಡೇ ಎಲ್ಲವನ್ನು ಆಚರಣೆ ಮಾಡ್ತಾ ಇದ್ಲು. ಹೀಗೆ ಬಹಳಷ್ಟು ದಿನಗಳು ಕಳೆದು ಹೋಗತ್ತೆ. ಆ ಕಡೆ ಮಗಳಿಗೂ ದುಃಖ, ತಾಯಿಗೆ ದುಃಖ ಸುಶೀಲೆಗೆ, ಉತ್ತಂಕನಿಗೂ ಇನ್ನೂ ದುಃಖ. ಮದುವೆ ಮಾಡಿಕೊಟ್ಟಂತಹ ಅಳಿಯ ತೀರಿಕೊಂಡ, ಮಗಳು ವಿಧವೆಯಾಗಿ ಮನೆಯಲ್ಲಿ ಬಂದು ಕೂತಿದ್ದಾಳೆ, ಏನು ಮಾಡಬೇಕು ಅಂತ ತೋಚೋದಿಲ್ಲ, ಬಹಳ ಬೇಜಾರಾಗತ್ತೆ. ಹೀಗೆ ಹಲವಾರು ದಿನಗಳನ್ನು ಕಳೀತಾನೆ. ಆಮೇಲೆ ಒಂದು ಆಲೋಚನೆ ಬರುತ್ತೆ ಅವನಿಗೆ, ಇಲ್ಲಿ ರಾಜ್ಯದಲ್ಲಿದ್ದು ಏನೂ ಉಪಯೋಗವಿಲ್ಲ, ನಾವು ಇನ್ನು ಈ ಮನೆಯನ್ನು ಬಿಟ್ಟು ರಾಜ್ಯವನ್ನು ಬಿಟ್ಟು ಹೋಗಬೇಕು ಅಂತ ಆಲೋಚನೆ ಮಾಡಿ ತಾನೇನು ಮಾಡ್ತಾನೆ ಅಂದ್ರೆ, ಸುವಿಭೂಷಣ ಎನ್ನುವಂತಹ ಅವನ ಮಗನ ಏನಿದ್ನೋ ಆ ಮಗನಿಗೆ ಎಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿ ತಾನು ತನ್ನ ಹೆಂಡತಿಯ ಸಹಿತವಾಗಿ ಮಗಳನ್ನು ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾನೆ. ಗಂಗಾತೀರದ ಒಂದು ಅರಣ್ಯದಲ್ಲಿ ತಾನು ವಾಸವಾಗಿರ್ತಾನೆ. ಅಲ್ಲೇ ತನ್ನ ಶಿಷ್ಯ ಪರಿವಾರವನ್ನು ಕರ್ಕೊಂಡು ಹೋಗ್ತಾನೆ, ಅಲ್ಲೇ ಅವರಿಗೆಲ್ಲರಿಗೂ ಪಾಠವನ್ನು ಹೇಳ್ತಿರ್ತಾನೆ, ಉಪದೇಶ ಮಾಡ್ತಾ ಇರ್ತಾನೆ. ಮಗಳು ತಂದೆಯ ಸೇವೆಯಲ್ಲಿ ನಿತ್ಯವೂ ಕೂಡ ನಿರತರಾಗಿರ್ತಾಳೆ. ವಿಶೇಷವಾಗಿ ತಂದೆಯ ಸೇವೆಯನ್ನ ಮಾಡುವುದು, ಪಾಠಕ್ಕಾಗಿ ಎಲ್ಲವನ್ನು ಅನುಕೂಲ ಮಾಡಿಕೊಡುವುದು, ಈ ರೀತಿಯಾಗಿ ಮಗಳು ತಂದೆಯ ಸೇವೆಯನ್ನ ಮಾಡ್ತಾ ಇದ್ಲು, ಬ್ರಾಹ್ಮಣರ ಸೇವೆಯನ್ನ ಮಾಡ್ತಾ ಇದ್ಲು. ಒಂದು ದಿನ ರಾತ್ರಿ ತಂದೆಯ ಸೇವೆ ಪಾದ ಸೇವೆ ಎಲ್ಲ ಮಾಡಿ ಆದಮೇಲೆ ತುಂಬಾ ಸುಸ್ತಾಗಿರತ್ತೆ, ತುಂಬಾ ಹೈರಾಣ ಆಗಿರ್ತದೆ. ಆ ಕಾರಣದಿಂದಾಗಿ ಅವಳು ಬಂದು ಮಲಗ್ತಾಳೆ. ಮಲಗಿದಾಗ ರಾತ್ರಿ ಅವಳ ಮೈಮೇಲೆಲ್ಲ ಕ್ರಿಮಿಗಳ ಸಂಚಾರವಾಗುತ್ತೆ, ಎಲ್ಲ ಮೈಯೆಲ್ಲ ಕ್ರಿಮಿಗಳು ಆವರಿಸಿಕೊಂಡು ಬಿಡ್ತಾಳೆ. ವಸ್ತ್ರರಹಿತಳಾಗಿ ಮಲಗಿ ಬಿಟ್ಟಿರ್ತಾಳೆ. ಹೀಗಿರಬೇಕಾದಾಗ ಅದನ್ನ ಶಿಷ್ಯರು ಎಲ್ಲರೂ ನೋಡ್ತಾರೆ, ನೋಡಿ ಗಾಬರಿ ಆಗಿಬಿಡುತ್ತೆ, ಮೈಯೆಲ್ಲ ಕ್ರಿಮಿಗಳೆಲ್ಲ ಸುತ್ತಕೊಂಡ್ಬಿಟ್ಟಿದೆ, ಏನಾಗಿದೆ ಇದು ಅಂತ ಗೊತ್ತಾಗಲಿಲ್ಲ. ಆಗ ಆ ಶಿಷ್ಯರೆಲ್ಲ ಹೋಗಿ ಆ ತಾಯಿಗೆ ಸುಶೀಲೆಗೆ ಅವ್ರು ಹೇಳ್ತಾರೆ, ಇಲ್ಲ ಈ ರೀತಿಯಾಗಿ ನಿಮ್ಮ ಮಗಳಿಗೆ ಅಲ್ಲೆಲ್ಲ ಮೈಯೆಲ್ಲ ಕ್ರಿಮಿಗಳು ಸುತ್ತಕೊಂಡ್ಬಿಟ್ಟಿದೆ, ತಾವು ಬಂದು ನೋಡಬೇಕು ಅಂತ ಹೇಳಿದಾಗ ಗಾಬರಿಯಾಗಿ ತಾಯಿ ಬಂದು ನೋಡ್ತಾಳೆ, ಮಗಳಿಗೆ ಮೈ ತುಂಬ ಎಲ್ಲ ಕ್ರಿಮಿಗಳು ಸಂಚಾರ ಮಾಡ್ತಾ ಇವೆ, ಮೈಯೆಲ್ಲ ಆವರಿಸಿಕೊಂಡ್ಬಿಟ್ಟಿವೆ, ಏನ್ ಮಾಡಬೇಕು ತೋಚಂಗಿಲ್ಲ. ಸ್ವಲ್ಪ ತಲ್ಲೇ ಕೂಡ್ತಾಳೆ, ಆಮೇಲೆ ಸ್ವಲ್ಪ ತಾದ ಮೇಲೆ ಕ್ರಿಮಿಗಳೆಲ್ಲ ಹೋಗತ್ತೆ. ಆ ಮಗಳು ಹೇಳ್ತಾಳೆ, ಎದ್ದ ಮೇಲೆ ಮಗಳಿಗೆ ಕಣ್ಣಿಗೆ ನೀರು ಹಚ್ಚತಾಳೆ, ಆಕೆಗೆ ಕುಡಿಲಿಕ್ಕೆ ನೀರು ಕೊಟ್ಟು ಎಲ್ಲ ಆದ್ಮೇಲೆ ಅವಳನ್ನ ಎತ್ಕೊಂಡು ಹೋಗಿ ಉತ್ತಂಕ ಬ್ರಾಹ್ಮಣ ಗಂಡ ಅವನ ಕಡೆ ಹೋಗ್ತಾಳೆ. ಇಲ್ಲ, ಮಗಳಿಗೆ ರಾತ್ರಿ ಎಲ್ಲ ಮೈ ತುಂಬ ಎಲ್ಲ ಕ್ರಿಮಿಗಳ ಸಂಚಾರವಾಗ್ತಾ ಇತ್ತು, ಮೈಯೆಲ್ಲ ಕ್ರಿಮಿಗಳೆಲ್ಲ ಆವರಿಸಿಕೊಂಡ್ಬಿಟ್ಟಿತ್ತು, ಯಾಕಾಗಿದೆ ಈ ರೀತಿಯಾಗಿ, ಇದಕ್ಕೆ ಕಾರಣ ಏನು, ಅಂತಹ ಏನು ಪಾಪ ಮಾಡಿದ್ದಾಳೆ, ದಯಮಾಡಿ ತಿಳಿಸಿ ಅಂತ ಈ ರೀತಿಯಾಗಿ ಉತ್ತಂಕನ ಹೆಂಡತಿ ಉತ್ತಂಕನಿಗೆ ಪ್ರಾರ್ಥನೆ ಮಾಡಿಕೊಂಡ್ಲು. ಆ ಉತ್ತಂಕ ಬ್ರಾಹ್ಮಣ ತಾನು ಧ್ಯಾನದಲ್ಲಿ ಹೋಗಿ ಹಿಂದಿನ ಜನ್ಮದಲ್ಲಿ ನಡೆದಂತಹ ಘಟನೆಯನ್ನ ನೆನಪಿಸಿಕೊಳ್ತಾನೆ. ಏನಾಯ್ತು ಹಿಂದಿನ ಜನ್ಮದಲ್ಲಿ, ಅವಳ ಹಿಂದಿನ ಜನ್ಮದಲ್ಲಿ ಏನಾಯ್ತು ಅಂತ ಧ್ಯಾನದಲ್ಲಿ ಹೋಗಿ ತಾನು ಚಿಂತನೆ ಮಾಡಿದಾಗ ಆಗ ಅವ ತನ್ನ ಹೆಂಡತಿಗೆ ಒಂದು ವಿಷಯವನ್ನು ತಿಳಿಸ್ತಾನೆ. ಇಲ್ಲ, ನಮ್ಮ ಮಗಳು ಪೂರ್ವ ಜನ್ಮದಲ್ಲಿ ರಜಸ್ವಲೆ ಆಗಿದ್ದಳು, ಆಗ ತಾನು ಎಲ್ಲಾ ಪದಾರ್ಥಗಳನ್ನ ಸ್ಪರ್ಶ ಮಾಡಿ ರಜಸ್ವಲ ಧರ್ಮವನ್ನ ಪರಿಪಾಲನೆ ಮಾಡಿದ್ದಿಲ್ಲ, ಆ ಕಾರಣದಿಂದಾಗಿ ಈ ಅವಸ್ಥೆ ಅವಳಿಗೆ ಆಗಿದೆ. ಇನ್ನು ಅಷ್ಟೇ ಅಲ್ಲದೇನೆ, ತನ್ನ ಸ್ನೇಹಿತರಿಂದ ಸಹಿತರಾಗಿ ಆ ವ್ರತವನ್ನು ತಿರಸ್ಕಾರ ಮಾಡಿದ್ಲು.
ಹಾಗಾಗಿ ಅವಳಿಗೆ ಈ ಅವಸ್ಥೆ ಆಗಿದೆ ಅಂತ ಉತ್ತಂಕ ಎನ್ನುವಂತಹ ಬ್ರಾಹ್ಮಣ ಹೇಳ್ತಾನೆ ತಂದೆ. ಅಷ್ಟಲ್ಲದೇನೆ, ಹಾಗಾದ್ರೆ ಈ ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟುವುದಕ್ಕೆ ಕಾರಣ ಏನು ಅಂತಂದ್ರೆ, ಅದಕ್ಕೆ ಹೇಳ್ತಾನೆ ಈ ಋಷಿ ಪಂಚಮಿ ಎನ್ನುವಂತಹ ವ್ರತವನ್ನ ಕೇವಲ ನೋಡಿದ್ದಕ್ಕಾಗಿ ಅವಳಿಗೆ ಆ ಭಾಗ್ಯ ಬಂತು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವಂತಹ ಸೌಭಾಗ್ಯ, ಆ ವ್ರತವನ್ನು ಆಚರಣೆ ಮಾಡ್ತಾ ಇರತಕ್ಕಂತ ಜನರನ್ನ ನೋಡಿದ ಮಾತ್ರಕ್ಕೆ ಅವಳಿಗೆ ಈ ಸೌಭಾಗ್ಯ ಬಂತು ಅನ್ನೋದನ್ನ ಆ ಉತ್ತಂಕ ಎನ್ನುವಂತಹ ಬ್ರಾಹ್ಮಣ ತಿಳಿಸ್ತಾನೆ. ಹಾಗಾಗಿ ಬಹಳ ಶ್ರೇಷ್ಠವಾದಂತಹದ್ದು ಈ ಋಷಿ ಪಂಚಮಿ ಅನ್ನುವಂತಹ ವ್ರತ, ಬಹಳ ಶ್ರೇಷ್ಠವಾದದ್ದು, ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿ ವಿಶೇಷವಾಗಿ ಪುಣ್ಯಪ್ರದವಾದದ್ದು. ಇಲ್ಲಿ ತಿಳಿಸ್ತಾರೆ ಈ ವ್ರತದಲ್ಲಿ ಎಷ್ಟೆಷ್ಟು ತೀರ್ಥಗಳ ಸ್ನಾನ ಮಾಡ್ತೇವೋ, ಎಷ್ಟೆಷ್ಟು ಬ್ರಾಹ್ಮಣರಿಗೆ ದಾನ ಮಾಡ್ತೇವೋ, ಎಷ್ಟೆಷ್ಟು ಕಾಲದವರೆಗೆ ನಾವು ಪೂಜೆಗಳನ್ನ ಆಚರಣೆಗಳನ್ನ ಮಾಡ್ತೀವೋ, ಅದು ಎಲ್ಲದರ ಫಲ ಋಷಪಂಚಮಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ಲಭಿಸುತ್ತದೆ ಅಂತ ಅನ್ನೋದನ್ನ ಎನ್ನುವ ಮಾತವನ್ನು ತಿಳಿಸ್ತಾರೆ ಇಲ್ಲಿ. ಅಷ್ಟು ಶ್ರೇಷ್ಠವಾದಂತ ಈ ವ್ರತ. ಹಾಗಾಗಿ ಈ ಕಾರಣದಿಂದಾಗಿ, ಹಿಂದಿನ ಜನ್ಮದಲ್ಲಿ ಈ ಘಟನೆ ನಡೆದಿದೆ ಆ ಕಾರಣದಿಂದಾಗಿ ಇವಳಿಗೆ ಈ ಜನ್ಮದಲ್ಲಿ ಈ ದುರಂತ ಘಟಿಸಿದೆ ಎನ್ನುವಂತಹ ವಿಷಯವನ್ನು ಉತ್ತುಂಗ ಬ್ರಾಹ್ಮಣ ತಿಳಿಸಿದಾಗ, ಆಮೇಲೆ ಅವಳು ಹಾಗಾದ್ರೆ ಈ ಪಾಪ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತ ಉತ್ತುಂಗನಿಗೆ ಕೇಳಿದಾಗ, ಇಲ್ಲ ಋಷಿಪಂಚಮಿ ವ್ರತವನ್ನು ಆಚರಣೆ ಮಾಡಬೇಕು, ಅದರಿಂದಾಗಿ ಎಲ್ಲಾ ಪಾಪಗಳ ಪರಿಹಾರ ಆಗ್ತಾವ, ಹಾಗಾಗಿ ಯಾವ ರೀತಿಯಾಗಿ ಸಂಕೋಚವೂ ಇಲ್ಲದೇನೆ ವಿಶೇಷವಾಗಿ ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಆ ವ್ರತಗಳನ್ನು ಆಚರಣೆ ಮಾಡು ಎಂಬುದಾಗಿ ಆಜ್ಞೆ ಮಾಡ್ತಾನೆ ಉತ್ತಂಕ ಎನ್ನುವಂತಹ ಬ್ರಾಹ್ಮಣ. ಆಗ ಅವಳು ಮಗಳ ಹೆಸರಲ್ಲಿ, ಮಗಳಿಗಾಗಿ, ಮಗಳ ಪಾಪ ಪರಿಹಾರಕ್ಕಾಗಿ ತಾಯಿಯೇ ಆ ವ್ರತವನ್ನು ಆಚರಣೆ ಮಾಡ್ತಾಳೆ. ಆ ವ್ರತವನ್ನು ಆಚರಣೆ ಮಾಡಿ ಆದ ಮೇಲೆ ಆ ಮಗಳಿಗೆ ತನ್ನ ಮಗಳಿಗೆ ಇರುವಂತಹ ಎಲ್ಲಾ ಪಾಪವು ಪರಿಹಾರವಾಗಿ ಉತ್ತಮವಾದಂತಹ ಪುಣ್ಯದ ಪ್ರಾಪ್ತಿ ಆಗತ್ತೆ, ಉತ್ತಮವಾದಂತಹ ಗತಿಯು ಅವಳಿಗೆ ಲಭಿಸುತ್ತದೆ ಎಂಬುದಾಗಿ ಈ ಮೊದಲನೇ ಅಧ್ಯಾಯದಲ್ಲಿ ಈ ಕಥಾಭಾಗವನ್ನು ತಿಳಿಸುತ್ತಾರೆ ಶ್ರೀಕೃಷ್ಣಾರ್ಪಣಮಸ್ತು. ಇದೇ ರೀತಿಯಾಗಿ ಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಅನೇಕ ವ್ರತಗಳ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ನು. ಪರಮಾತ್ಮನ ಉಪಕಾರ ಎಷ್ಟು ಅಂತಂದ್ರೆ, ಭಕ್ತರಿಗೆ ಅನುಗ್ರಹ ಮಾಡುವುದು ಒಂದ್ ರೀತಿಯಿಂದಲ್ಲ, ಹಲವಾರು ರೀತಿಯಿಂದ ಅನುಗ್ರಹ ಮಾಡ್ತಾನೆ. ಭೀಮಸೇನ ದೇವರಿಗೆ ಒಂದ್ ರೀತಿಯಿಂದ ಅನುಗ್ರಹ ಮಾಡಿದ, ಅರ್ಜುನನಿಗೆ ಒಂದ್ ರೀತಿಯಿಂದ ಅನುಗ್ರಹ ಮಾಡಿದ, ದ್ರೌಪದಿಗೆ ಒಂದ್ ರೀತಿಯಿಂದ ಅನುಗ್ರಹ, ಧರ್ಮರಾಜನಿಗೂ ಒಂದ್ ರೀತಿಯಿಂದ ಅನುಗ್ರಹ. ಈ ಧರ್ಮರಾಜನಿಗೆ ಮಾಡಿದಂತ ಅನುಗ್ರಹ ಬಹಳ ವಿಚಿತ್ರ. ಬಹಳಷ್ಟು ಕಡೆ ಧರ್ಮರಾಜನ ಕೂಡಿಸಿಕೊಂಡು ಎಷ್ಟೋ ವ್ರತಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಹಾಗಾಗಿ ಧರ್ಮರಾಜನ ವಿಶೇಷವಾದಂತಹ ಅನುಗ್ರಹವೇ ಸರಿ ಅದು. ಧರ್ಮರಾಜ ಅಂತಾನೆ, ಕೃಷ್ಣ ನೀನು ನನಗೆ ಬಹಳಷ್ಟು ವ್ರತಗಳ ಬಗ್ಗೆ ತಿಳಿಸಿಕೊಟ್ಟಿ, ಆದ್ರೆ ಎಲ್ಲಾ ಪಾಪಗಳ ಪರಿಹಾರ ಆಗುವುದಕ್ಕೆ, ಪುಣ್ಯದ ಸಂಪಾದನೆ ಆಗುವುದಕ್ಕೆ ಬೇಕಾದಂತಹ ಒಂದು ವ್ರತವನ್ನ ನನಗೆ ಉಪದೇಶ ಮಾಡು ಎಂಬುದಾಗಿ ಧರ್ಮರಾಜ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಅಂದ ಅವಶ್ಯವಾಗಿ ತಿಳಿಸ್ತೀನಿ, ಋಷಿ ಪಂಚಮಿ ಎನ್ನುವಂತಹ ಒಂದು ಉತ್ತಮವಾದಂತಹ ವ್ರತ ಇದೆ, ಆ ವ್ರತವನ್ನ ಕೇಳು, ಆ ವ್ರತವನ್ನು ಕೇಳೋದ್ರಿಂದ ಆಚರಣೆ ಮಾಡೋದ್ರಿಂದಾಗಿ ಸ್ತ್ರೀಯರ ಎಲ್ಲ ಪಾಪಗಳು ಪರಿಹಾರವಾಗತ್ತೆ ಅಂತ ಹೇಳಿದಾಗ ಪರಮಾತ್ಮ, ಹಾಗಾದ್ರೆ ಆ ಋಷಿ ಪಂಚಮಿಯ ಫಲವೇನು, ಅದರಿಂದ ಫಲವನ್ನು ಪಡೆದವರು ಯಾರು, ಆ ಕಥಾಭಾಗವನ್ನು ನನಗೆ ಉಪದೇಶ ಮಾಡುವ ಎಂದು ಕೇಳಿದಾಗ ಪರಮಾತ್ಮ ಆ ಭಾಗವನ್ನು ತಿಳಿಸ್ತಾನೆ. ಮೊದಲಿಗೆ ನಾವು ತಿಳಿಬೇಕಾದಂತ ವಿಷಯ ಏನು ಅಂತಂದ್ರೆ, ಯಾಕೆ ಈ ರಜಸ್ವಲ ಇದು ರಜಸ್ವಲೆ ಅಂತ ಅನ್ನುವುದು, ಆ ಮೂರು ದಿನಗಳವರೆಗೆ ಯಾಕೆ ಸ್ತ್ರೀಯರು ಅಸ್ಪೃಶ್ಯರು ಎನ್ನುವಂತಹ ವಿಷಯವನ್ನು ನಾವು ತಿಳಿಬೇಕು. ಮೊದಲಿಗೆ ಏನು ಅಂತಂದ್ರೆ, ಇಂದ್ರ ಬ್ರಾಹ್ಮಣನ ಮಗನಾದಂತಹ ವೃತ್ರಾಸುರನನ್ನು ಸಂಹಾರ ಮಾಡಿರ್ತಾನೆ. ಆ ಬ್ರಾಹ್ಮಣ ಮಗನಾದಂತಹ ವೃತ್ರಾಸುರನನ್ನು ಸಂಹಾರ ಮಾಡಿದ್ದರಿಂದಾಗಿ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದಿರ್ತದೆ. ಆ ಬ್ರಹ್ಮಹತ್ಯಾ ದೋಷ ಬಂದದ್ದರಿಂದಾಗಿ ಅವನ ನೋಡಿದರೆ ಸ್ವರ್ಗಾಧಿಪತಿ ಹಾಗಿದ್ರು, ಬ್ರಹ್ಮಹತ್ಯಾ ದೋಷ ಬಂದದ್ದರಿಂದಾಗಿ ಅವನ ತೇಜೋ ಹಾನಿ ಆಗಿಬಿಟ್ಟಿರುತ್ತೆ, ತೇಜಸ್ ಎಲ್ಲ ನಾಶ ಆಗಿರುತ್ತೆ. ಆಗ ಅವನು ಹೋಗಿ ಬ್ರಹ್ಮದೇವರಿಗೆ ಶರಣು ಹೋಗ್ತಾನೆ, ಸ್ವಾಮಿ ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಬ್ರಹ್ಮದೇವರಿಗೆ ಶರಣು ಹೋದಾಗ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಂದ ಕೂಡಿಕೊಂಡು ಆಲೋಚನೆ ಮಾಡಿ, ಅವಶ್ಯವಾಗಲಿ ನಾನು ನಿನಗೆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡುವಂತೆ ಒಂದು
ಉಪಾಯವನ್ನು ತಿಳಿಸ್ತೀನಿ ಅಂತ ಈ ರೀತಿಯಾಗಿ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನೀನು ನಿನ್ನ ಪಾಪವನ್ನು ನಾಲ್ಕು ಭಾಗ ಮಾಡು, ನಾಲ್ಕು ಭಾಗ ಮಾಡಿ ನಾಲ್ಕು ಸ್ಥಳಗಳಲ್ಲಿ ಆ ಬ್ರಹ್ಮ ಹತ್ಯಾ ದೋಷವನ್ನ ವಿಭಾಗ ಮಾಡಿಕೊಂಡು ಅದರಲ್ಲಿ ಇಟ್ಟುಬಿಡು, ನಾಲ್ಕು ಸ್ಥಳಗಳಲ್ಲಿ ಇಡು. ಮೊದಲನೇದ್ ಯಾವುದು ಅಂತಂದ್ರೆ ಅಗ್ನಿಯ ಮೊದಲನೆಯ ಉರಿ ಏನಿರುತ್ತದೋ ಅದರಲ್ಲಿ ಅದನ್ನ ಬ್ರಹ್ಮಹತ್ಯಾ ದೋಷವನ್ನ ಒಂದು ಭಾಗವನ್ನು ಇಡು. ಎರಡನೇ ಭಾಗವನ್ನ ನದಿಯಲ್ಲಿ ಹರಿಯುವಂತಹ ಹೊಸದಾದಂತಹ ನೀರೇನಿರುತ್ತೆ ಅದರಲ್ಲಿಡು. ಮತ್ತು ಪರ್ವತ ಶಿಖರಗಳಲ್ಲಿ ವೃಕ್ಷದ ಬೇರೆ ಬೇರೆ ಜಾತಿಯ ವೃಕ್ಷಗಳಲ್ಲಿ ಆ ಇನ್ನೊಂದು ಭಾಗವನ್ನ ಇಡು. ಅದೇ ರೀತಿಯಾಗಿ ಸ್ತ್ರೀಯರಲ್ಲಿ ಈ ರಜಸ್ವಲಿ ಆದಂತಹ ಸಮಯದಲ್ಲಿ ಸ್ತ್ರೀಯರಲ್ಲಿ ಆ ನಾಲ್ಕನೇ ಭಾಗದ ಬ್ರಹ್ಮಹತ್ಯಾ ದೋಷದ ನಾಲ್ಕನೇ ಭಾಗವನ್ನ ಅಲ್ಲಿ ಸಮಾವೇಶ ಮಾಡು ಅಂತ ಈ ರೀತಿಯಾಗಿ ಹೇಳಿದ್ದರಿಂದಾಗಿ ರಜಸ್ವಲೆಯಾದಾಗ ಸ್ತ್ರೀಯರು ಅವರನ್ನು ನಾವು ಸ್ಪರ್ಶಿಸಬಾರದು. ಸ್ಪರ್ಶ ಮಾಡುವುದರಿಂದಾಗಿ ಬಹಳವಾದಂತಹ ಪಾಪ ನಮಗೆ ಸೇರಿಕೊಳ್ಳುತ್ತೆ ಎಂಬುದಂತಹ ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ಅವಶ್ಯವಾಗಿ ನಾವು ಈ ವ್ರತವನ್ನ ಗಮನ ಕೊಟ್ಟು ಕೇಳಬೇಕು, ಅದರಂತೆ ಆಚರಣೆ ಮಾಡುವುದು ಬಹಳ ಅವಶ್ಯಕ. ರಜಸ್ವಲೆ ಆದಾಗ ಸ್ತ್ರೀಯರನ್ನ ಸರ್ವತಾ ಸ್ಪರ್ಶಿಸಬಾರದು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ. ಸ್ತ್ರೀಯರು ದೂರದಲ್ಲಿ ಇರಬೇಕು ಅಂತ ಅನ್ನೋದು ಎಷ್ಟು ವಾಸ್ತವನೋ ಅಷ್ಟೇ ವಾಸ್ತವ ನಾವು ಅವರನ್ನ ಸ್ಪರ್ಶಿಸಬಾರದು ಅಂತ ಅನ್ನೋದು. ಅವ್ರು ದೂರದಲ್ಲಿ ಇರಬೇಕಾದಾಗ ನಾವು ಅವ್ರನ್ನ ಹೋಗಿ ಸ್ಪರ್ಶ ಮಾಡಿಬಿಟ್ರೆ ಉಳಿತೇನು? ಧರ್ಮಾಚರಣೆಯಲ್ಲಿ ಉಳಿತು. ಹಾಗಾಗಿ ಅವರೂ ದೂರದಲ್ಲಿರಬೇಕು, ನಾವು ಅವರಿಂದ ದೂರದಲ್ಲಿ ಇರಬೇಕು, ನಾವು ಅವರನ್ನ ಸ್ಪರ್ಶಿಸಬಾರದು. ಆಗಲೇನೆ ಆ ವೃತಕ್ಕೆ, ಆ ರಜಸ್ವಲ ರೂಪವಾದಂತಹ ಧರ್ಮಕ್ಕೆ ಅದಕ್ಕೆ ಒಂದು ಪ್ರಾಶಸ್ತ್ಯ ಸಿಗುವುದು, ಅದಕ್ಕೆ ಒಂದು ಮಹತ್ವ ಇರುವುದು. ಅದರಿಂದ ನಮಗ ನಾವು ದೂರ ಇದ್ದರಿಂದಾಗಿ ನಮಗೆ ಅದರಿಂದ ಪಾಪವೂ ಬರುವುದಿಲ್ಲ. ಹಾಗಾಗಿ ಈ ವಿಷಯವನ್ನ ಇಲ್ಲಿ ತಿಳಿಸಿ ಮುಂದೆ ಹೇಳ್ತಾನೆ ಪರಮಾತ್ಮ. ಮೂರು ದಿನದ ಈ ರಜಸ್ವಲ ಅವಸ್ಥೆಯಲ್ಲಿ ಮೂರು ದಿನದಲ್ಲಿ ಒಂದೊಂದು ರೀತಿಯಾಗಿ ಸ್ತ್ರೀಯರಿರ್ತಾರೆ. ಏನದರ ಅರ್ಥ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಮೊದಲನೇ ದಿನದಲ್ಲಿ ಚಾಂಡಾಲಿ ಅವಸ್ಥಾ ಬರುತ್ತದೆ ಸ್ತ್ರೀಯರಿಗೆ, ಎರಡನೇ ದಿನದಲ್ಲಿ ಬ್ರಹ್ಮಘಾತಿನಿ ಆಗ್ತಾಳೆ ಸ್ತ್ರೀ, ಮೂರನೇ ದಿನದಲ್ಲಿ ಅಗಸಗಿತ್ತಿ ಆ ಅವಸ್ಥೆ ಬರುತ್ತದೆ, ಆ ಅವಸ್ಥೆಯನ್ನು ಪಡ್ಕೊಳ್ತಾರೆ ಹೆಣ್ಮಕ್ಕಳು, ಆ ಕಾರಣದಿಂದಾಗಿ ಅವರು ಅಸ್ಪೃಶ್ಯರು ಅಂತಂತಾರೆ. ಹಾಗಾದ್ರೆ ನಾಲ್ಕನೇ ದಿನ ಏನು ಅಂತಂದ್ರೆ, ನಾಲ್ಕನೇ ದಿನದಲ್ಲಿ ಶುದ್ಧರಾಗ್ತಾರೆ ಇಲ್ಲ ಅಂತಲ್ಲ, ಆದರೆ ಪತಿಯ ಸೇವೆ ಮಾಡೋದಕ್ಕೆ ಮಾತ್ರ ಅವರಿಗೆ ಶುದ್ಧಿ, ದೈವ ಕಾರ್ಯದಲ್ಲಿ ಪಿತೃಕಾರ್ಯಗಳಲ್ಲಿ ಅವರಿಗೆ ಆಗ ಶುದ್ಧಿ ಇರಲ್ಲ. ಐದನೇ ದಿನದಲ್ಲಿ ಮಾತ್ರ ಅವರಿಗೆ ಆ ದೇವ ಕಾರ್ಯದಲ್ಲಿ ಪಿತೃಕಾರ್ಯದಲ್ಲಿ ಅವರಿಗೆ ಆಚರಣೆ ಮಾಡುವುದಕ್ಕಾಗಿ ಶುದ್ಧಿ ಅಂತ ಅನ್ನೋದು ಲಭಿಸುತ್ತದೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟ ಆದ ಮೇಲೆ ಒಂದು ಮಾತನ್ನ ತಿಳಿಸ್ತಾರೆ, ಕೃತಯುಗದಲ್ಲಿ ವಿದರ್ಭ ದೇಶಕ್ಕೆ ಶೇನಜಿತ ಎನ್ನುವಂತಹ ಒಬ್ಬ ರಾಜನಿದ್ದ. ಅವನು ಎಲ್ಲಾ ಜಾತಿಯವರನ್ನೂ ಕೂಡ, ಎಲ್ಲಾ ಜಾತಿಯವರನ್ನೂ ಕೂಡ ಸಮಾನವಾಗಿ ಕಂಡು ಅವರನ್ನು ವಿಶೇಷವಾಗಿ ಗೌರವದಿಂದ ಅವರನ್ನ ರಕ್ಷಿಸ್ತಿದ್ದ. ಅಷ್ಟು ಶ್ರೇಷ್ಠನಾದಂತಹ ರಾಜ. ಆ ರಾಜನ ರಾಜ್ಯದಲ್ಲಿ ಸುಮಿತ್ರ ಸುಮಿತ್ರ ಎನ್ನುವಂತಹ ಒಬ್ಬ ಭಾರೀ ಮೇಧಾವಿಯಾದಂತಹ ತಪಸ್ವಿಯಾದಂತಹ ಬ್ರಾಹ್ಮಣ ಇದ್ದ. ಅವನು ತನ್ನ ಕುಟುಂಬದಲ್ಲಿ ಬಹಳಷ್ಟು ಜನರನ್ನು ಸಾಕುತ್ತಿದ್ದ, ಅಷ್ಟು ಶ್ರೇಷ್ಠನಾದಂತಹ ಬ್ರಾಹ್ಮಣ. ಅವನ ಹೆಂಡತಿ ಜಯಶ್ರೀ ಎಂಬುದಾಗಿ, ಅವಳು ಸಾಧ್ವಿಯಾಗಿದ್ದಳು, ವ್ರತಾನುಷ್ಠಾನಗಳನ್ನು ಮಾಡುವಂಥವಳು. ಹಾಗಿರುವಾಗ ಒಂದು ಸರಿ ಜೋರಾಗಿ ಮಳೆ ಎಲ್ಲಾ ಕಡೆ ಮಳೆ ಆಗತ್ತೆ. ಮಳೆ ಆದಾಗ, ಅಲ್ಲ ಮಳೆ ಆಗ್ತಿದೆ, ಹಾಗಾಗಿ ಮಳೆ ಆಗ್ತಿರ್ಬೇಕಾದಾಗ ನಾವು ಮನೆಯಲ್ಲಿ ಇರ್ತಕ್ಕಂತಹ ಜನರನ್ನು ಹೇಗೆ ಸಾಕಬೇಕು, ಅವರನ್ನು ಹೇಗೆ ನಾವು ಪಾಲಿಸಬೇಕು, ಹೇಗೆ ರಕ್ಷಿಸಬೇಕು ಎಂಬುದಾಗಿ ಚಿಂತೆ ಆಗತ್ತೆ. ಈ ರೀತಿಯಾಗಿ ಚಿಂತೆ ಆದಾಗ, ಯಾಕಂದ್ರೆ ಹೊರಕ್ ಹೋಗ್ಲಿಲ್ಲ ಅಂತಾದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂತಾದ್ರೆ ಉದರ ಪೋಷಣೆ ಇಲ್ಲ. ಈ ಅವಸ್ಥೆ ಇರಬೇಕಾದಾಗ ಏನ್ ಮಾಡಬೇಕು ಎಂಬುದಾಗಿ ಚಿಂತಾಕ್ರಾಂತರಾದಾಗ ಅವರು ನಿರ್ಣಯ ತಗೋತಾರೆ, ಇಲ್ಲ ಮನೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕೆಲಸಗಳನ್ನು ಮುಗಿಸೋದು, ಮತ್ತೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಏನು ಧಾನ್ಯ ಬರುತ್ತೋ ಅದನ್ನ ತಂದು ಮನೆಯಲ್ಲಿರ್ತಕ್ಕಂತಹ ಜನರನ್ನ ಸಾಕುವುದು. ಈ ರೀತಿಯಾಗಿ ತಾವು ಆಲೋಚನೆ ಮಾಡಿಕೊಂಡು ಹೊಲಕ್ಕೂ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಹೀಗಿರಬೇಕಾದಾಗ ಹೀಗೆ ಇದೇ ರೀತಿಯಾಗಿ ದಿನವೂ ತಾವು ಕಳಿತಿರ್ತಾರ. ಕಳಿಬೇಕಾದಾಗ ಒಂದ್ ದಿವಸ ಏನಾಗತ್ತೆ ಅಂತಂದ್ರೆ, ಹೊಲದಲ್ಲಿ ಕೆಲಸವನ್ನು ಮಾಡ್ತಿರಬೇಕಾದಾಗಲೇನೆ
ಅವಳು ಹೆಂಡತಿ ಜಯಶ್ರೀಯನ್ನು ಅವಳು ರಜಸ್ವಲೆ ಆಗಿಬಿಡ್ತಾಳೆ. ಅಷ್ಟಾದರೂ ಕೂಡ ರಜಸ್ವಲೆ ಆದರೂ ಕೂಡ ಅವರು ಆ ಕೆಲಸ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಿಬಿಡ್ತಾಳೆ. ಇದು ಮಹಾಪಾಪಕರವಾದದ್ದು. ಶ್ರೇಷ್ಠರಾದಂತಹ ಬ್ರಾಹ್ಮಣರಿಗೂ ಇದರಿಂದ ಪಾಪ ತಪ್ಪಿದ್ದಲ್ಲ ಅಂತಂದಮೇಲೆ ನಮ್ಮಂತಹ ನಾವು ಸಾಧಾರಣ ವ್ಯಕ್ತಿಗಳಿಗೆ ಈ ಪಾಪದಿಂದ ಮುಕ್ತಿ ಸಿಗತ್ತೆ ಅಂತನ್ನುವುದು ಅಸಾಧ್ಯವಾದದ್ದು. ನಾವು ಅದನ್ನು ಅನುಭವಿಸಲೇಬೇಕು. ಈ ಪಾಪ ಹತ್ತಬಾರದು ಅಂತಾದರೆ ಹಾಗಾದರೆ ಆ ಧರ್ಮವನ್ನು ಆಚರಣೆ ಮಾಡಬೇಕು. ಹಾಗಾಗಿ ಇವಳು ಏನು ಮಾಡಿದ್ಲು ಅಂತಂದ್ರೆ, ತಾನು ಆ ಎಲ್ಲ ಕಾರ್ಯವನ್ನ ರಜಸ್ವಲೆ ಆದಾಗಲೇನೆ ಹೊಲದಲ್ಲಿ ಕೆಲಸ ಮಾಡಿದ್ಲು. ಹಾಗೆ ಅದೇ ರೀತಿಯಾಗಿ ಮನೆಗೆ ಬಂದ್ಲು. ಮನೆಗೆ ಬಂದ ಮೇಲೆ ಅಲ್ಲೂ ಅವಳು ಕಾರ್ಯವನ್ನ ಮಾಡ್ತಾ ಎಲ್ಲಾ ಪಾತ್ರೆಗಳನ್ನು ಮುಟ್ಟಿದ್ಲು, ಅಲ್ಲಿರ್ತಕ್ಕಂಥ ಎಲ್ಲಾ ಪದಾರ್ಥಗಳನ್ನು ಮುಟ್ಟಿದ್ಲು. ಈ ರೀತಿಯಾಗಿ ಎಲ್ಲಾ ಕಾರ್ಯವನ್ನು ಮಾಡಿದ್ಲು. ಎಲ್ಲಾ ಕಾರ್ಯ ಆದ್ಮೇಲೆ ಭಾರಿ ಅವಳಿಗೆ ಪಾಪ ಅಂಟಿಕೊಂಡು ಬಿಡ್ತದೆ. ಆ ಪಾಪದ ನಿಮಿತ್ತದಿಂದಾಗಿ ಅವಳು ಸತ್ತು ಹೋಗ್ಬಿಡ್ತಾಳೆ. ಅದೇ ರೀತಿಯಾಗಿ ಗಂಡನೂ ತೀರಿಕೊಂಡು ಬಿಟ್ಟ. ಅವರಿಗೆ ಸುಮತಿ ಎಂಬುದಾಗಿ ಒಬ್ಬ ಮಗ ಇರ್ತಾನೆ, ಶ್ರೇಷ್ಠನಾದಂತಹ ಬ್ರಾಹ್ಮಣ. ಅವನು ಬಹಳ ಧಾರ್ಮಿಕ, ದೇವರ ಪೂಜಾದಲ್ಲಿ ರತನಾದಂತಹವನು, ಬ್ರಾಹ್ಮಣರ ಪೂಜೆ ಮಾಡುವುದು ಇತ್ಯಾದಿಯಾಗಿ ಅವನು ಶುದ್ಧ ಸದಾಚಾರಿ ಆದಂತಹ ವ್ಯಕ್ತಿ. ಅವನು ನಿತ್ಯದಲ್ಲಿ ತನ್ನ ಏನ ಧರ್ಮಾನುಷ್ಠಾನಗಳಿರ್ತಿತ್ತೋ, ಏನ್ ಆಚರಣೆಗಳಿರ್ತಿತ್ತೋ ಅದನ್ನೆಲ್ಲ ಮಾಡ್ತಾ ಇರ್ತಿದ್ದ. ಒಂದು ದಿನ ಏನಾಗತ್ತೆ ಅಂತಂದ್ರೆ ಅವನು ತನ್ನ ಹೆಂಡತಿ ಹೇಳ್ತಾನೆ, ಇಲ್ಲ ಇವತ್ತು ನಮ್ಮ ತಂದೆ ತಾಯಿಗಳ ಶ್ರಾದ್ದ ಇದೆ, ಆ ಕಾರಣಕ್ಕಾಗಿ ವಿಶೇಷವಾಗಿ ಅದನ್ನ ನಾವು ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಮಾಡಬೇಕು. ಬ್ರಾಹ್ಮಣರಿಗೆ ನಾನು ಊಟಕ್ಕಾಗಿ ಭೋಜನಕ್ಕಾಗಿ ಕರೆದಿದ್ದೇನೆ, ನೀನು ವಿಶೇಷವಾಗಿ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋಣ, ನೀನು ಅಡಿಗೆಯನ್ನ ಮಾಡು. ಈ ರೀತಿಯಾಗಿ ಅವನು ತನ್ನ ಹೆಂಡತಿಗೆ ಹೇಳಿದ. ಹೇಳಿ ಆದ ಮೇಲೆ ಹಾಗೆ ಆಗಲಿ ಅಂತಂದು ಅವಳು ಚಂದ್ರಾವತಿ ಎಂಬುದಾಗಿ ಆ ಸುಮತಿಯ ಹೆಂಡತಿಯ ಹೆಸರು, ಹಾಗೆ ಆಗಲಿ ಅಂತ ಅವಳು ಎಲ್ಲವೂ ಕೂಡ ಸಿದ್ಧತೆಯನ್ನು ಮಾಡುವುದಕ್ಕಾಗಿ ಹೋದಳು. ಎಲ್ಲ ಅಡಿಗೆ ಮಾಡಿ ಆಗಿತ್ತು. ಪಾಯಸವನ್ನು ಮಾಡ್ತಿರ್ಬೇಕಾದಾಗ ಪಾಯಸದ ಪಾತ್ರೆಯ ಮೇಲೆ ಏನೂ ಒಂದು ಯಾವ ಪಾತ್ರೆಯನ್ನು ಹಾಕಿರಲಿಲ್ಲ, ಮುಚ್ಚಿರಲಿಲ್ಲ. ಆ ಕಾರಣಕ್ಕಾಗಿ ಮೇಲಿಂದ ಒಂದು ಹಾವು ಬಂದು ಅದರಲ್ಲಿ ವಿಷಯವನ್ನು ಹಾಕತ್ತೆ. ಆ ವಿಷ ಹಾಕಿದ್ದನ್ನ ಒಂದು ನಾಯಿ ನೋಡತ್ತೆ. ಆ ನಾಯಿ ಯಾರು ಅಂತಂದ್ರೆ ಆ ಸುಮತಿಯ ತಂದೆ ತಾಯಿ ಆ ನಾಯಿ. ಅಂದ್ರೆ ಆ ರಜಸ್ವಲ ಧರ್ಮವನ್ನ ಆಚರಣೆ ಮಾಡದೇ ಇದ್ದರಿಂದಾಗಿ ಅವರು ತಾಯಿ ನಾಯಿಯಾಗಿ ಹುಟ್ಟಿದ್ಲು. ಅವರನ್ನು ಸ್ಪರ್ಶ ಮಾಡಿದ್ದರಿಂದಾಗಿ ತಂದೆ ಎತ್ತಾಗಿ ಹುಟ್ಟಿದ. ಈ ರೀತಿಯಾಗಿರಬೇಕಾದಾಗ ಆ ಪಾಯಸದಲ್ಲಿ ವಿಷವು ಬಿದ್ದದ್ದನ್ನು ನೋಡಿತು ನಾಯಿ. ನೋಡಿದ ಮೇಲೆ ಈ ಪಾಯಸವನ್ನ ಬ್ರಾಹ್ಮಣರಿಗೆ ಕೊಟ್ಲು ಅಂತಾದ್ರೆ ಸೊಸೆ, ಆಗ ಬ್ರಾಹ್ಮಣರು ಅದನ್ನ ಪಾನ ಮಾಡಿ ಅದನ್ನು ತಿನ್ನೋದ್ರಿಂದಾಗಿ ಸತ್ತು ಹೋಗ್ಬಿಡ್ತಾರ. ಆಗ ಮಗನಿಗೆ ಸೊಸೆಗೆ ಬ್ರಹ್ಮ ಹತ್ಯಾ ದೋಷ ಬಂದಿತ್ತು ಎಂಬುದಾಗಿ ಆಲೋಚನೆ ಮಾಡಿ ಆ ನಾಯಿಯ ರೂಪದಲ್ಲಿ ಇರತಕ್ಕಂತಹ ಅವಳು ತಾಯಿ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅದನ್ನು ಹೋಗಿ ಸ್ಪರ್ಶ ಮಾಡಿಬಿಡ್ತದೆ. ಆ ನಾಯಿ ಹೋಗಿ ಅದನ್ನು ಸ್ಪರ್ಶ ಮಾಡಿಬಿಡ್ತು. ನಾಯಿ ಮುಡ್ತು ಅನ್ನೋ ಕಾರಣದಿಂದಾಗಿ ಅದನ್ನ ಯಾರಿಗೆ ಹಾಕುವಾಗಿಲ್ಲ. ಹಾಗಾಗಿ ಅದನ್ನ ಚಲ್ ಬಿಡ್ತಾರ. ಆ ಕಾರಣದಿಂದಾಗಿ ನಾನು ಹೋಗಿ ಸ್ಪರ್ಶ ಮಾಡ್ತೀನಿ ಎಂಬುದಾಗಿ ಆಲೋಚನೆ ಮಾಡಿ ನಾಯಿ ಹುಟ್ಟಿಬಿಡ್ತು. ಅದನ್ನ ಆ ಚಂದ್ರಾವತಿ ಅವಳು ನೋಡ್ತಾಳೆ, ಭಾರಿ ಸಿಟ್ಟಿಗೆ ಬಂದು ನಾಯಿ ಮುಟ್ಟಿಬಿಡ್ತು ಎಂಬುದಾಗಿ ಸಿಟ್ಟಿಗೆ ಬಂದು ಆಲೋಚನೆ ಮಾಡಿ ಸಿಟ್ಟಿಗೆ ಬಂದು ಉರಿಯುವಂತಹ ಕಟ್ಟಿಗೆಯನ್ನು ತೆಗೆದುಕೊಂಡು ನಾಯಿಗೆ ಹೊಡಿತಾಳೆ. ಬಹಳಷ್ಟು ಹೊಡಿತಾಳೆ. ಹೊಡೆದಾಗ ನಾಯಿ ಪೆಟ್ಟು ತಿಂದು ಅಲ್ಲಿಂದ ಹೋಗ್ಬಿಡ್ತೇವೆ. ಆಮೇಲೆ ಮತ್ತೆ ಅವಳು ಪಾತ್ರೆಗಳನ್ನೆಲ್ಲ ತೊಳೆದು ಮತ್ತೆ ಇದ್ದಂತಹ ಅಡಿಗೆಯನ್ನೆಲ್ಲ ಚಲ್ಲಿ ಮತ್ತೆ ಪ್ರತ್ಯೇಕವಾಗಿ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಾಳೆ. ಈ ರೀತಿಯಾಗಿ ನಡೆದೋಯ್ತು. ಹೀಗಿರಬೇಕಾದಾಗ ಆ ನಾಯಿ ಏನ್ ಮಾಡ್ತದೆ ಅಂತಂದ್ರೆ, ತಾಯಿ ಅವಳು ಗಂಡನಾದಂತಹ ಎತ್ತಿನ ರೂಪದಲ್ಲಿರುವಂತಹ ಗಂಡನ ಹತ್ರ ಹೋಗ್ತಾಳೆ. ಹೋಗಿ, ಇಲ್ಲ ಇವತ್ತು ಅಲ್ಲೇ ಪಾತ್ರೆಯಲ್ಲಿ ವಿಷ ಬಿತ್ತು, ಅದು ಬ್ರಾಹ್ಮಣರಿಗೆ ಹಾಕಿದ್ರೆ ಪಾಕವನ್ನ ಬ್ರಾಹ್ಮಣರು ತಿಂದು ಸತ್ತು ಹೋದಾರು, ಅದರಿಂದ ಮಗನಿಗೆ ಸೊಸೆಗೆ ಬ್ರಹ್ಮ ಹತ್ಯಾ ದೋಷ ಬರುತ್ತದೆ. ಆ ಕಾರಣಕ್ಕಾಗಿ ನಾನು ಅದನ್ನು ಹೋಗಿ ಸ್ಪರ್ಶ ಮಾಡಿದೆ. ಆದ್ರೆ ಸೊಸೆ ಅವಳು ನನಗೆ ಉರಿಯುವಂತಹ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಹೊಡೆದ್ಲು, ಬಹಳ ನೋವು ಆಗ್ತಾ ಇದೆ ಅಂತ ಈ ರೀತಿಯಾಗಿ ಹೇಳಿದಾಗ ಆಗ
ಅವಳ ಗಂಡ ಎತ್ತಿನ ರೂಪದಲ್ಲಿ ಇರತಕ್ಕಂತಹ ಗಂಡ ಅಂತಾನೆ, ಇಲ್ಲ ನಾನು ಬೆಳಗ್ಗಿನಿಂದ ಆರಂಭ ಮಾಡಿಕೊಂಡು ಸಾಯಂಕಾಲದವರೆಗೆ ಹೊಲದಲ್ಲಿ ದುಡಿದು ಬಂದೆ, ನನಗ ಬಾರ್ಕೋಲಿನಿಂದ ಹೊಡೆದು ಹೊಡೆದು ನನ್ನ ಕಡೆಯಿಂದ ಕೆಲಸ ಮಾಡಿಸಿಕೊಂಡ್ರು, ಇವತ್ತು ನನಗ ತಿನ್ಲಿಕ್ಕೇನು ಸಿಕ್ತಿಲ್ಲ, ನನಗೂ ಬಹಳ ನೋವಾಗಿದೆ ಅಂತಂದಾಗ ಅವಳಂತಾಳ, ಹೌದು ನನಗೂ ತುಂಬಾ ಹಸಿವೆ ಆಗ್ತಾ ಇದೆ, ಯಾಕಂದ್ರೆ ನಿತ್ಯದಲ್ಲಿ ತನ್ ತಿನ್ಲಿಕ್ಕೆ ಏನಾದ್ರೂ ಕೊಡ್ತಿದ್ದ ಮಗ ಆಗ್ಲಿ ಸೊಸೆ ಆಗ್ಲಿ, ಇವತ್ತು ಏನೂ ಕೊಟ್ಟಿಲ್ಲ, ಯಾಕಂತಂದ್ರೆ ಆ ಬ್ರಾಹ್ಮಣರ ಎಂಜಲವನ್ನ ಅದನ್ನ ಉತ್ತಮವಾದಂತಹ ನದಿಯಲ್ಲಾದ್ರೂ ಹಾಕಬೇಕು ಅಥವಾ ಭೂಮಿಯನ್ನು ಅಗದು ಭೂಮಿಯಲ್ಲಿ ಹಾಕಬೇಕು ಎಂಬುದಾಗಿ ಶಾಸ್ತ್ರ ಇದೆ ಅಂತೆ, ಹಾಗಾಗಿ ಅದನ್ನೆಲ್ಲ ಎಂಜಲ ಬ್ರಾಹ್ಮಣರ ಎಂಜಲವನ್ನ ಆ ಭೂಮಿಯಲ್ಲಿ ಹಾಕಿ ಅದನ್ನ ಮುಚ್ಚಿಟ್ಬಿಟ್ಲು, ಇವತ್ತು ತಿನ್ಲಿಕ್ಕೆ ಏನು ಸಿಗಲೇ ಇಲ್ಲ, ಬಹಳ ಹಸಿವಾಗ್ತಾ ಇದೆ, ಮೈ ಎಲ್ಲ ನೋವುತ್ತಾ ಇದೆ ಅಂತ ಈ ರೀತಿಯಾಗಿ ಹೇಳಿದಾಗ ತಾನೂ ಆ ಗಂಡನು ಹೌದು ಏನ್ ಮಾಡಬೇಕು, ನಮ್ಮ ಪ್ರಾರಬ್ಧ ನಮ್ಮ ಕರ್ಮ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕ್ಕಾಗಿ ನಮಗೆ ದುರ್ಗತಿಯಾಗಿದೆ ಅಂತ ಈ ರೀತಿಯಾಗಿ ಎಲ್ಲ ಮಾತನಾಡಿಕೊಳ್ತಾರೆ. ಈ ವಿಷಯವನ್ನ ಆ ಸುಮತಿ ಅನ್ನುವಂತಹ ಅವರ ಮಗ ಅವನು ಆ ವಿಷಯವನ್ನ ಕೇಳಿಸಿಕೊಳ್ತಾನೆ. ಕೇಳಿಸಿಕೊಂಡಾಗ ಬಹಳ ದುಃಖ ಆಗುತ್ತೆ ಅವನಿಗೆ, ಬಹಳ ದುಃಖ ಆಗಿ ಅವನು ಆಲೋಚನೆ ಮಾಡ್ತಾನೆ, ಇಲ್ಲ ಇವ್ರು ನಮ್ಮ ತಂದೆ ತಾಯಿಗಳು, ನಾಯಿಯ ರೂಪದಲ್ಲಿ ಇರುವವಳು ನಮ್ಮ ತಾಯಿ, ಎತ್ತಿನ ರೂಪದಲ್ಲಿ ಇರುವವನು ನಮ್ಮ ತಂದೆ, ಇವರಿಗೆ ನಾವು ಉಪವಾಸ ಹಾಕಿ ಶ್ರಾದ್ದ ಕರ್ಮಗಳನ್ನ ಭಾರಿ ವೈಭವದಿಂದ ಮಾಡಿ ಏನು ಉಪಯೋಗ, ಹಾಗಾಗಿ ನಾವು ಮೊದಲಿ ಈ ನನ್ನ ಪ್ರಾಣಿಯ ರೂಪದಲ್ಲಿ ಇರತಕ್ಕಂಥ ನನ್ನ ತಂದೆ ತಾಯಿಗಳಿಗೆ ನಾನು ಅದನ್ನ ಭೋಜನವನ್ನು ಮಾಡಿಸಬೇಕು ಎಂಬ ಆಲೋಚನೆ ಮಾಡಿಕೊಂಡು ಅವರಿಗೆ ಹೊಟ್ಟೆ ತುಂಬ ತಿನ್ಲಿಕ್ಕೆ ಕೊಡ್ತಾನೆ, ನಾಯಿಗೆ ಆಗಲಿ ಆ ಎತ್ತಿಗೆ ಆಗಲಿ ತಿನ್ಲಿಕ್ಕೆ ಕೊಟ್ಟು ಅವರಿಗೆ ಸಮಾಧಾನ ಆಗುವಂತೆ ನಡೆಕೊಂಡು ಆಮೇಲೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಋಷಿಗಳ ಹತ್ರ ಬರ್ತಾನೆ. ಸುತಪ ಸುತಪ ಎನ್ನುವಂತಹ ಒಬ್ಬ ಋಷಿ, ಅವನ ಹತ್ರ ಬಂದು ಇಲ್ಲ ನನ್ನ ತಂದೆ ತಾಯಿಗಳೆಲ್ಲ ಈ ರೀತಿಯಾಗಿ ನನ್ನ ತಾಯಿ ನಾಯಿಯ ರೂಪವನ್ನು ಧಾರಣ ಮಾಡಿದ್ದಾಳೆ, ತಂದೆ ಎತ್ತಿನ ರೂಪವನ್ನು ಧಾರಣ ಮಾಡಿದ್ದಾನೆ, ಹೀಗಿರುವಾಗ ಇದಕ್ಕೆ ಕಾರಣ ಏನು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿದೆ ಅಂತ ಸುಮತಿ ಕೇಳಿದಾಗ ಸುತಪ ಎನ್ನುವಂತಹ ಋಷಿ ಹೇಳ್ತಾರೆ, ಇಲ್ಲ ನಿಮ್ಮ ತಾಯಿ ಹಿಂದಿನ ಜನ್ಮದಲ್ಲಿ ರಜಸ್ವಲಿ ಆದಾಗ ತಾನೇ ಎಲ್ಲಾ ಕಡೆ ಸ್ಪರ್ಶ ಮಾಡಿ ಎಲ್ಲಾ ಕಾರ್ಯವನ್ನು ಮಾಡಿಬಿಟ್ಟಿದ್ಲು, ಅವಳನ್ನ ಸ್ಪರ್ಶ ಮಾಡಿದ್ದ ನಿಮ್ಮ ತಂದೆ, ಸ್ಪರ್ಶ ಮಾಡಿ ರಜಸ್ವಲಿ ಆದಾಗಲೇನೆ ಸ್ಪರ್ಶ ಮಾಡಿ ಎಲ್ಲಾ ಕಾರ್ಯವನ್ನು ಇಬ್ರು ಸೇರಿ ಮಾಡಿದ್ರು, ಅದರಿಂದ ಆದಂತಹ ಪಾಪದ ಫಲ ಇದು ಎಂಬುದಾಗಿ ಆ ಸುತಪ ಎನ್ನುವಂತಹ ಋಷಿ ಹೇಳಿದಾಗ, ಹಾಗಾದ್ರೆ ಇದರ ಪರಿಹಾರಕ್ಕಾಗಿ ಏನಾದರೂ ವೃತ ಇರಬೇಕಲ್ಲ ಸ್ವಾಮಿ, ಅದನ್ನು ತಿಳಿಸ್ರಿ, ನಾನು ಮಾಡಿ ನಮ್ಮ ತಂದೆ ತಾಯಿಗೆ ಆ ಪ್ರಾಣಿಯ ದೇಹದಿಂದ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿದಾಗ, ಅವಶ್ಯವಾಗಿ ಹೇಳ್ತೀನಿ ಅಂತ ಅಂದು ಹೇಳ್ತಾರೆ, ಋಷಿಪಂಚಮಿ ಎನ್ನುವಂತಹ ವ್ರತವನ್ನು ನೀನು ಆಚರಣೆ ಮಾಡು, ಅದರಿಂದ ನಿಮ್ಮ ತಂದೆ ತಾಯಿಗೆ ಮುಕ್ತಿ ಸಿಗತ್ತೆ ಅಂತ ಕೇಳಿದಾಗ, ಅದರ ವೃತ್ತ ಯಾವ ರೀತಿಯಾಗಿ ಮಾಡಬೇಕು ಏನ್ ಮಾಡಬೇಕು ಅಂತ ಕೇಳಿದಾಗ, ಸಪ್ತ ಋಷಿಗಳನ್ನ ಪೂಜೆ ಮಾಡಬೇಕು, ಅರುಂಧತಿ ಸಹಿತರಾದಂತಹ ಸಪ್ತ ಋಷಿಗಳನ್ನ ಪೂಜೆ ಮಾಡಬೇಕು, ಆಮೇಲೆ ಅದಕ್ಕೂ ಮೊದಲಿಗೆ ನಾವು ಗೋಮಯ ಸ್ನಾನ, ಆಮೇಲೆ ಭಸ್ಮ ಸ್ನಾನ, ಈ ರೀತಿಯಾಗಿ ಎಲ್ಲಾ ಸ್ನಾನಗಳನ್ನ ಅಲ್ಲೇ ವೃತ್ತದಲ್ಲಿ ತಿಳಿಸಿದ್ದಾರೆ, ಅದನ್ನು ಮಾಡಬೇಕು, ಅದಾದ್ಮೇಲೆ ಪೂಜೆಯನ್ನ ಮಾಡಬೇಕು, ಅವರನ್ನ ಯಮುನಾದೇವಿಯನ್ನ ಆವಾಹನ ಮಾಡಬೇಕು ಅವರ ಪೂಜೆ ಮಾಡಬೇಕು, ಸಪ್ತ ಋಷಿಗಳನ್ನ ಆವಾಹನ ಮಾಡಬೇಕು ಅವ್ರ ಪೂಜೆ ಮಾಡಬೇಕು, ಅರುಂಧತಿಯನ್ನ ಆವಾಹನ ಮಾಡಿ ಅವಳ ಪೂಜೆಯನ್ನು ಮಾಡಬೇಕು, ಅವರಿಗೆ ಪಂಚಾಮೃತ ಸ್ನಾನಾದಿಗಳನ್ನ ಮಾಡಿಸಬೇಕು, ಹರಿದ್ರಾ ಕುಂಕುಮ ಸೌಭಾಗ್ಯಗಳನ್ನ ಎಲ್ಲ ಸಮರ್ಪಣೆ ಮಾಡಬೇಕು, ಎಲ್ಲ ಆದ ಮೇಲೆ ನೀನು ಈ ವ್ರತವನ್ನು ಪೂರ್ಣಗೊಳಿಸಿ ಆದ ಮೇಲೆ ನಿಮ್ಮ ತಂದೆ ತಾಯಿ ಆ ರೂಪದಿಂದ ಆ ದೇಹದಿಂದ ಮುಕ್ತಿಯನ್ನು ಪಡಿತಾರೆ ಅಂತ ಹೇಳಿದಾಗ, ಅದನ್ನೆಲ್ಲ ಕೇಳಿಕೊಂಡು ಬಂದು ಮನೆಯಲ್ಲಿ ತಾನು ಆ ವ್ರತವನ್ನ ಆಚರಣೆ ಮಾಡ್ತಾನೆ. ಆಚರಣೆ ಮಾಡಿ ಆ ಆಚರಣೆ ಮಾಡಬೇಕಾದಾಗ ಶಾಸ್ತ್ರ ತಿಳಿಸತ್ತೆ, ಆ ಆಚರಣೆ ಮಾಡಬೇಕಾದಾಗ ತನ್ನ ತಂದೆ ತಾಯಿಗಳ ಹೆಸರನ್ನ ಸ್ಮರಣೆ ಮಾಡಿ ಸಂಕಲ್ಪ ಪೂರ್ವಕವಾಗಿ ಆ ವ್ರತವನ್ನ ಆಚರಣೆ ಮಾಡ್ತಾನೆ. ಆಚರಣೆ ಮಾಡಿ ಆದ ಮೇಲೆ ಅವನ ತಂದೆ ತಾಯಿಗಳು, ಎತ್ತಾಗಿರುವಂತಹ ತಂದೆ, ನಾಯಿ ಆಗಿರುವಂತಹ ತಾಯಿ, ಅವರಿಬ್ಬರು ಆ ದೇಹದಿಂದ ಮುಕ್ತಿಯನ್ನು ಪಡಿತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದಾಗಿ ಕಥಾಭಾಗ ಇಲ್ಲಿ ತಿಳಿಸತ್ತೆ. ಇಲ್ಲಿ ಹೇಳ್ತಾರೆ ಇದನ್ನ ಯಾರು ಕೇಳ್ತಾರೋ ಯಾರು ಹೇಳ್ತಾರೋ ಅವರಿಗೆ ವಿಶೇಷವಾದಂತಹ ಪುಣ್ಯದ ಪ್ರಾಪ್ತಿ ಆಗತ್ತೆ. ಎಷ್ಟು ಅಂತಂದ್ರೆ ಎಲ್ಲಾ ತೀರ್ಥ ಸ್ನಾನಗಳಲ್ಲಿ ಮಾಡಿದಂತಹ ಪುಣ್ಯದ ಪ್ರಾಪ್ತಿ ಆಗತ್ತೆ. ವಿಶೇಷವಾದಂತಹ ಯಾವ್ಯಾವ ದಾನಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೋ ಆ ದಾನವನ್ನು ಕೊಡುವುದರಿಂದ, ಶ್ರೇಷ್ಠರಾದಂತಹ ಬ್ರಾಹ್ಮಣರಿಗೆ ಆ ದಾನವನ್ನು ಕೊಡುವುದರಿಂದಾಗಿ ಏನು ಪುಣ್ಯ ಬರಬೇಕು ಆ ಪುಣ್ಯದ ಪ್ರಾಪ್ತಿ ಆಗತ್ತೆ.
ಎಲ್ಲಾ ಪಾಪಗಳು ಪರಿಹಾರವಾಗಿ ಉತ್ತಮವಾದಂತಹ ಸದ್ಗತಿಯನ್ನು ಪಡಿತಾರೆ ಎಂಬುದಾಗಿ ಈ ವೃತ್ತದ ಅಂತ್ಯದಲ್ಲಿ ನಾವು ಈ ಕಥಾಭಾಗದ ಅಂತ್ಯದಲ್ಲಿ ನಮಗೆ ತಿಳಿಸ್ತಾರೆ. ಹಾಗಾಗಿ ಎಲ್ಲರೂ ಶ್ರದ್ಧೆಯಿಂದ ಈ ವೃತ್ತವನ್ನು ಆಚರಣೆ ಮಾಡಿ ಅದನ್ನ ಪ್ರಾಮಾಣಿಕವಾಗಿ ಆ ಸಪ್ತ ಋಷಿಗಳ ಅಂತರ್ಗತನಾದಂತಹ ವೇದವ್ಯಾಸ ದೇವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಆಗಲೇನೆ ಉತ್ತಮವಾದಂತಹ ಗತಿಯನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.